ಗಂಡ ಇಡ್ಸಿದ್ರೆ ಅನ್ನೋದು ನನಗೆ ಗೊತ್ತಿಲ್ವಾ? ಆ ಲೆಕ್ಕ ನಾನು ಕೇಳದೆ ಇದ್ದಿದ್ದು ನೀವು ತೆಪ್ಪಗೆ ಬಾಯಿ ಮುಚ್ಕೊಂಡಿರ್ಲಿ ಅಂತ. ನಾಳೆ ದಿನ ಏನಾದರೂ ನೀವು ಬಾಯಿ ಬಿಟ್ಟರೆ ನಿಮ್ಮ ಬಂಡವಾಳ ಎಲ್ಲ ಈಚೆ ಬರುತ್ತೆ ಅನ್ನೋದು ಜ್ಞಾಪಕ ಇರಲಿ. ಅದಕ್ಕೆ ಏನೋ ಬಂಡವಾಳ ಅಂತಿದ್ರೆ ಏನು ಅಂತ ಅವರನ್ನೇ ಕೇಳು, ಹೇಳ್ತಾರೆ. ನೀನು ಯಾಕೆ ಇಷ್ಟೊತ್ತಿಲ್ಲಿದ್ದು ಬಂದೆ? ಅವಳೇನೋ ಹೊಸದಾಗಿ ಬಂಡವಾಳ ಹಾಕಿ ಬಿಸ್ನೆಸ್ ಶುರು ಮಾಡ್ತಾಳಂತೆ. ನಮ್ಗೆ ಅದೆಲ್ಲ ಯಾಕೆ ಹೇಳು? ನಡಿ ಮಲ್ಕೋ, ನಡಿ. ಈ ಚಿಕ್ಕಮ್ಮ ನಾಳೆ ಮನೆ ಲೆಕ್ಕ ಕೆದಕೆ ಕೆದಕ್ತಾರೆ. ಮದುವೆಲಿ ಹೊಡೆದಿರೋ ದುಡ್ಡು ಹೇಳಿ ಚಿಕ್ಕಮ್ಮನ ಬಾಯಿ ಏನೋ ಮುಚ್ಚಿಸ್ಬೋದು, ಆದರೆ ಚಿಕ್ಕಮ್ಮ ಹೊಡೆದಿರೋ ದುಡ್ಡೆಷ್ಟು, ನಾವು ಯಾಮರ್ಸಿರೋ ದುಡ್ಡೆಷ್ಟು? ಆ ಮುದುಕಿ ಚಿಕ್ಕಮ್ಮನ ಕ್ಷಮಿಸಿದ್ರು, ನಮ್ಮನ್ನು ಮಾತ್ರ ಖಂಡಿತ ಕ್ಷಮಿಸಲ್ಲ. ನಾನು ಹುಷಾರಾಗಿರ್ಬೇಕು. ತುಂಬ ಟೈರ್ಡ್ ಅನಿಸ್ತಿದ್ದೀನಿ, ನಿದ್ದೆ ಬೇರೆ ಬರ್ತಾ ಇದೆ. ಇಷ್ಟೇ ಮುಖ ತೊಳೆದು ಫ್ರೆಶ್ ಅಂತಲೇ ಅನಿಸ್ತಿಲ್ವಲ್ಲ, ಏನು ಮಾಡಲಿ? ಇದ್ದರಿದ್ರೆ ಲೆಕ್ಕ ನಾಳೆ ನೋಡಿದ್ರಾಯ್ತು. ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗದ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ್ಕೆ, ಹಟ್ಟಿನ ವಾಸ ಆಗಿರೋರ್ನ ಯಾನು ಮಾಡಲ್ಲ. ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ.
ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ಬರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.